ಯಡಿಯೂರಪ್ಪನವರ ಮಾತು. ಕಳೆದ 108 ವರ್ಷದಲ್ಲಿ ಹಿಂದೆಂದು ಆಗದ ಅನಾಹುತ ರಾಜ್ಯದಲ್ಲಿ ಆಗಿರುವಂತಹದ್ದು. 15 ದಿವಸದಿಂದ ಬರಗಾಲ ಇದ್ದ ಸ್ಥಿತಿ ಇವತ್ತು ಎಲ್ಲ ಜಲಾಶಯಗಳು ತುಂಬಿ ತುಳುಕಿ ಮಹಾರಾಷ್ಟ್ರದಿಂದ ಹೆಚ್ಚುವರಿ ನೀರು ಬಿಟ್ಟು ಪರಿಣಾಮ ಆಗಿರುವಂತಹ ಡ್ಯಾಮೇಜು ಎಲ್ಲ ಸಂಗತಿಗಳನ್ನು ಅವರು ಮನವರಿಕೆ ಮಾಡಿದ್ದೇವೆ. ಎಲ್ಲ ಒಟ್ಟಾಗಿ ಸೇರಿ ನಮ್ಮ ಚೀಫ್ ಸೆಕ್ರೆಟರಿಯವರು ಸಹ ಎಲ್ಲ ಮನವರಿಕೆ ಮಾಡಿದ್ದಾರೆ, ಎಲ್ಲವನ್ನ ತಿಳ್ಕೊಂಡಿದ್ದಾರೆ. ಆದಷ್ಟು ಬೇಗ ಒಂದು ಟೀಮನ್ನು ಕಳಿಸ್ಕೊಡ್ತಾರೆ, ಮತ್ತು ತತ್ಕ್ಷಣಕ್ಕೆ ಏನಾದರೂ ಒಂದು ರಿಲೀಫ್ ಕೊಡಿ, ನಮಗೆ ಒಂದು ಫಂಡ್ ಸ್ವಲ್ಪ ಹಣ ಬಿಡುಗಡೆ ಮಾಡಬೇಕು ಅಂತ ವಿನಂತಿ ಮಾಡಿದ್ದೇವೆ. ನಾನು ಚರ್ಚೆ ಮಾಡಿ ಹೇಳ್ತೇನೆ ಅಂತ ಹೇಳಿದ್ದಾರೆ. ನನಗೆ ವಿಶ್ವಾಸ ಇದೆ ಅವರಿಗೆ ಪೂರ್ಣ ರಾಜ್ಯದ ಪರಿಸ್ಥಿತಿ ಮನವರಿಕೆ ಆಗಿದೆ, ಎಲ್ಲ ಈಗಾಗಲೇ ಮಾಹಿತಿಯನ್ನು ಪಡೆದಿದ್ದಾರೆ. ನೋಡೋಣ, ನಾವು ನಿರೀಕ್ಷೆ ಮಾಡ್ತೇವೆ. ನಾನು ಯಾವುದೇ ಅಂಕಿಅಂಶಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡಲ್ಲ. ಒಂದು ಅಂದಾಜಿನ ಪ್ರಕಾರ 40,000 ಕೋಟಿಗೂ ಹೆಚ್ಚು ಲಾಸಸ್ ಆಗಿದೆ. ಮನೆಗಳು ಹೋಗಿರುವಂತಹದ್ದು, ರಸ್ತೆಗಳು ಹೋಗಿರುವಂತಹದ್ದು, ಬ್ರಿಡ್ಜಸ್ ಹೋಗಿರುವಂತಹದ್ದು, ಇದೆಲ್ಲಕ್ಕೂ ಸಹ ನಾವು ಪರ್ಯಾಯ ವ್ಯವಸ್ಥೆನ ಮಾಡಬೇಕಾಗಿದೆ. ಇದೆಲ್ಲ ಸಂಗತಿಯನ್ನು ಅವರು ಮನವರಿಕೆ ಮಾಡೋ ಪ್ರಯತ್ನ ಮಾಡಿದೆ. ಮಧ್ಯಂತರವಾಗಿ ಸ್ವಲ್ಪ ದುಡ್ಡನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ವಿನಂತಿ ಮಾಡಿಕೊಂಡಿದ್ದೀವಿ. ಈ ವಿಚಾರವನ್ನು ಯಡಿಯೂರಪ್ಪನವರು ನವದೆಹಲಿಯಲ್ಲಿ ಹೇಳಿದ್ರು. ಪ್ರಧಾನಿ ಮೋದಿ, ಸಿಎಂ ಯಡಿಯೂರಪ್ಪ ಅವರ ಭೇಟಿ ಅಂತ್ಯಗೊಂಡಿದೆ, ಏನು ಹೇಳಿದ್ರಿ ಅಂತ ಕೇಳಿದ್ರು. ಪ್ರವಾಹ ಪರಿಹಾರ ಬಿಡುಗಡೆಗೆ ಯಡಿಯೂರಪ್ಪ ಮನವಿ ಮಾಡಿದ್ದಾರೆ. ಚೀಫ್ ಸೆಕ್ರೆಟರಿ, ಮುಖ್ಯ ಕಾರ್ಯದರ್ಶಿಯವರು ಕೂಡ ಈ ಮಾತನ್ನು ಪ್ರಧಾನಿಗೆ ಅರುಹಿದ್ದಾರೆ. ಅವರ ಜೊತೆ ಜಗದೀಶ್ ಶೆಟ್ಟರ್, ಅಶೋಕ್ ಇನ್ನಿತರ ಪ್ರಮುಖ ನಾಯಕರಿದ್ದರು. ಪ್ರಧಾನಿ ಮೋದಿ, ಸಿಎಂ ಯಡಿಯೂರಪ್ಪ ಅವರ ಭೇಟಿ ಅಂತ್ಯ. ಪ್ರಧಾನಿ ಮೋದಿ ಜೊತೆ ಕೇವಲ ಬಹಳ ಪ್ರಮುಖವಾಗಿ ನೆರೆ ಪರಿಹಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೇ ಚರ್ಚೆ ಆಗಿರುತ್ತೆ. ಕ್ಯಾಬಿನೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಮಿತ್ ಶಾ ಅವರ ಜೊತೆ ಚರ್ಚೆ ಆಗುತ್ತೆ. ಇನ್ನು ಮುಂದೆ ಪ್ರವಾಹ ಪರಿಹಾರ ಬಿಡುಗಡೆಗೆ ಯಡಿಯೂರಪ್ಪ ಮನವಿ, 40,000 ಕೋಟಿಯಷ್ಟು ಹಾನಿಯಾಗಿದೆ ಅಂತ ಹೇಳಿದ್ದಾರೆ. ಹಾಗಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ ನೋಡೋಣ. ಒಂದು ವೇಳೆ ವಿಶೇಷ ಪ್ಯಾಕೇಜ್ ಘೋಷಿಸ್ತಾರಾ ಅಥವಾ ರಾಷ್ಟ್ರೀಯ ವಿಪತ್ತು ಅಂತ ಘೋಷಿಸ್ತಾರಾ? ಯಾಕಂದ್ರೆ ಮಹಾರಾಷ್ಟ್ರ, ಕರ್ನಾಟಕ, ಕೇರಳ ಎಲ್ಲಾ ಕಡೆ ಕೂಡ ನೆರೆ ಬಂದಿರುವಂತ ಕಾರಣಕ್ಕಾಗಿ. ಈ ಹಿಂದೆ ಕೂಡ ನೆರೆ ಬಂದಿತ್ತು, ಇಲ್ಲ ಅಂತಲ್ಲ, 2008-2009 ಬಂದಿತ್ತು. ಆದರೆ ಈ ಪ್ರಮಾಣದಲ್ಲಿ ರಸ್ತೆಗಳು ಕೊಚ್ಚಿಕೊಂಡು ಹೋಗಿದೆ, ನಿಮ್ಗೆ ತೋರಿಸಿದ್ದೆ ನಾನು ಬೆಳಗಾವಿಯಲ್ಲಿ ಯಾವ ರೀತಿ ರಸ್ತೆ ಕೊಚ್ಚಿಕೊಂಡು ಹೋಗಿದೆ ಅಂತೇಳಿ. ಹಾಗೇನೆ ಸೇತುವೆಗಳು ಕೊಚ್ಚಿಕೊಂಡು ಹೋಗಿದೆ, ಇಡೀ ಮನೆಗಳು ಬಿದ್ದು ಹೋಗಿದೆ. ಶಾಲಾ ಕಾಲೇಜುಗಳು ಅಥವಾ ಶಾಲೆ ಏನಿದೆ ಅಲ್ಲಿ ಮತ್ತೆ ಆ ಕ್ಲೀನ್ ಮಾಡಿ ಆ ಮಕ್ಕಳ ಪುಸ್ತಕ ಸಾಮಗ್ರಿ ಎಲ್ಲ ನೋಡಿದ್ರಿ ನೀವು ಮೂಡಿಗೆರೆಯಲ್ಲಿ ಕೂಡ. ಇನ್ನು ಪ್ರವಾಹ ಪರಿಹಾರ ಬಿಡುಗಡೆಗೆ ಯಡಿಯೂರಪ್ಪ ಅವರು ಮನವಿ ಮಾಡಿದ್ದಾರಂತೆ. ರಾಜ್ಯದ ಪ್ರವಾಹ ಪರಿಸ್ಥಿತಿ ಮನವರಿಕೆಯಾಗಿದೆ ಎಂದ ಪ್ರಧಾನಿ ಮೋದಿ. ಅಂದ್ರೆ ಮನವರಿಕೆ ಮಾಡಿಕೊಡೋದು ವೆರಿ ಇಂಪಾರ್ಟೆಂಟ್. ಸಮ್ ಟೈಮ್ಸ್ ಒಂದು ವಿಶೇಷ ಟೀಮನ್ನು ಕಳಿಸ್ತಾರೆ, ಹೆಚ್ಚಿನ ದುಡ್ಡು ಬಿಡುಗಡೆ ಆಗಬೇಕು ಅಂತಂದ್ರೆ ನಮ್ಮೆಲ್ಲರ ಆಗ್ರಹ ಏನಪ್ಪ ಅಂತಂದ್ರೆ ಇಲ್ಲಿ ತನಕ ಕಾದಿದ್ದೀವಿ, ಈಗ ನಿಜವಾದ ಕೆಲಸ, ನಿಜವಾದ ಸಮಸ್ಯೆಗಳು ಶುರುವಾಗುವುದು ಇನ್ನು ಮುಂದೆ. ಯಾಕಂದ್ರೆ ಅವರ ಜೀವನವನ್ನು ಕಟ್ಟಿಕೊಡಬೇಕಾಗಿದೆ. ಅದಕ್ಕೆ 40 ನಿಮಿಷಗಳ ಕಾಲ ಪ್ರಧಾನಿ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಕರ್ನಾಟಕ ಮುಖ್ಯಮಂತ್ರಿ ಯಡಿಯೂರಪ್ಪನವರು. ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ನೆರೆ ಹಾವಳಿಯಿಂದ 40,000 ಕೋಟಿ ರೂಪಾಯಿ ನಷ್ಟದ ಅಂದಾಜಿನ ಮಾಹಿತಿಯನ್ನು ಅವರಿಗೆ ಕೊಟ್ಟಿದ್ದಾರೆ. ಕೇವಲ ಮನೆ ಕಟ್ಕೊಡೋದು ಅಥವಾ ಬೆಳೆ ನಾಶ ಇದು ಒಂದು ಪ್ರಮುಖ ಅಂಶವಾದರೆ ಅಲ್ಲಿಗೆ ಲಿಂಕೇ ತಪ್ಪು ಹೋಗಿದೆ. ಒಂದು ಕಡೆ ಎಲ್ಲ ಜಲಾಶಯಗಳು ತುಂಬಿಕೊಳ್ಳುತ್ತಾ ಇದೆ, ನಿಜ. 1 ವರ್ಷದ ಮಟ್ಟಿಗೆ ಪ್ರಾಬ್ಲಮ್ ಇಲ್ಲ ಅಂತ ನಾವು ಹೇಳ್ಕೋಬಹುದು. ಆದರೆ ಅದರ ಜೊತೆಗೇನೆ ಯಾಕೆ ಜಲಾಶಯಗಳು ತುಂಬಿ ತುಳಿಸಬೇಕು? ಕುಡಿಯೋ ನೀರಿಗಾಗಿ ಮತ್ತು ಕೃಷಿಗಾಗಿ. ಕೃಷಿ ಮಾಡೋದಕ್ಕೆ ಅಲ್ಲಿ ಜಾಗನೇ ಇಲ್ಲ ಅಂತಂದರೆ ಅದೇ ಕೊಚ್ಚಿಕೊಂಡು ಹೋಗಿದೆ ಅಂತಂದರೆ ಜಲಾಶಯ ತುಂಬಿ ಏನು ಪ್ರಯೋಜನ? ನೆರೆ ಹಾವಳಿಯಿಂದ 40,000 ಕೋಟಿ ರೂಪಾಯಿ ನಷ್ಟದ ಅಂದಾಜು. ಇದನ್ನು ಮುಖ್ಯಮಂತ್ರಿಗಳು ಪ್ರಧಾನಿಗಳಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರಂತೆ. ಚೀಫ್ ಸೆಕ್ರೆಟರಿ ಕೂಡ ಅವರ ಜೊತೆಗಿದ್ದರು. ಓಕೆ, ಒನ್ಸ್ ಅಗೇನ್ ಯಡಿಯೂರಪ್ಪನವರು ಏನು ಹೇಳಿದರು ಇಂಚಿಂಚಾಗಿ ಕ್ಷಣ ಕ್ಷಣದ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸುಮಾರು 40 ನಿಮಿಷ ಕಾಲ ಪ್ರಧಾನಿ ನರೇಂದ್ರ ಮೋದಿಯವರು ನೆರೆ ಹಾವಳಿಯಿಂದ ಏನು ಸಂತ್ರಸ್ತರು ಸಂಕಷ್ಟಕ್ಕೀಡಾಗಿದ್ದಾರೆ ಅದೆಲ್ಲದರ ಪೂರ್ಣ ಮಾಹಿತಿಯನ್ನು ಪಡೆದರು. ತಕ್ಷಣ ಈಗಾಗಲೇ ಅಮಿತ್ ಭಾಯಿನ ಕಳಿಸ್ಕೊಟ್ಟಿದ್ರು, ನಿರ್ಮಲಾ ಸೀತಾರಾಮನ್ ಕಳಿಸಿದ್ರು, ಇನ್ನೊಂದು ಸ್ಟಡಿ ಟೀಮನ್ನು ಕಳಿಸ್ತಾರೆ. ಅವ್ರಿಗೆ ಮನವರಿಕೆ ಆಗಿದೆ. ಕಳೆದ 108 ವರ್ಷದಲ್ಲಿ ಹಿಂದೆಂದು ಆಗದ ಅನಾಹುತ ರಾಜ್ಯದಲ್ಲಿ ಆಗಿರುವಂತಹದ್ದು. 15 ದಿವಸದಿಂದ ಬರಗಾಲ ಇದ್ದ ಸ್ಥಿತಿ ಇವತ್ತು ಎಲ್ಲ ಜಲಾಶಯಗಳು ತುಂಬಿ ತುಳುಕಿ
ಮಹಾರಾಷ್ಟ್ರದಿಂದ ಹೆಚ್ಚುವರಿ ನೀರು ಬಿಟ್ಟು ಪರಿಣಾಮ ಆಗಿರುವಂಥ ಡ್ಯಾಮೇಜು ಎಲ್ಲ ಸಂಗತಿಗಳನ್ನು ಅವ್ರಿಗೆ ಮನವರಿಕೆ ಮಾಡಿದ್ದೇವೆ. ಎಲ್ಲ ಒಟ್ಟಾಗಿ ಸೇರಿ ನಮ್ಮ ಚೀಫ್ ಸೆಕ್ರೆಟರಿಗಳು ಸಹ ಎಲ್ಲ ಮನವರಿಕೆ ಮಾಡಿದ್ದಾರೆ, ಎಲ್ಲವನ್ನು ತಿಳ್ಕೊಂಡಿದ್ದಾರೆ. ಆದಷ್ಟು ಬೇಗ ಒಂದು ಟೀಮನ್ನು ಕಳಿಸ್ಕೊಡ್ತಾರೆ, ಮತ್ತು ತತ್ಕ್ಷಣಕ್ಕೆ ಏನಾದರೂ ಒಂದು ರಿಲೀಫ್ ಕೊಡಿ, ನಮಗೆ ಒಂದು ಫಂಡ್ ಸ್ವಲ್ಪ ಹಣ ಬಿಡುಗಡೆ ಮಾಡಬೇಕು ಅಂತ ವಿನಂತಿ ಮಾಡಿದ್ದೇವೆ. ನಾನು ಚರ್ಚೆ ಮಾಡಿ ಹೇಳ್ತೇನೆ ಅಂತ ಹೇಳಿದ್ದಾರೆ. ನನಗೆ ವಿಶ್ವಾಸ ಇದೆ ಅವರಿಗೆ ಪೂರ್ಣ ರಾಜ್ಯದ ಪರಿಸ್ಥಿತಿ ಮನವರಿಕೆ ಆಗಿದೆ, ಎಲ್ಲ ಈಗಾಗಲೇ ಮಾಹಿತಿಯನ್ನು ಪಡೆದಿದ್ದಾರೆ. ನೋಡೋಣ, ನಾವು ನಿರೀಕ್ಷೆ ಮಾಡ್ತೇವೆ. ನಾನು ಯಾವುದೇ ಅಂಕಿಅಂಶಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡಲ್ಲ. ಒಂದು ಅಂದಾಜಿನ ಪ್ರಕಾರ 40,000 ಕೋಟಿಗೂ ಹೆಚ್ಚು ಲಾಸಸ್ ಆಗಿದೆ. ಮನೆಗಳು ಹೋಗಿರುವಂಥದ್ದು, ರಸ್ತೆಗಳು ಹೋಗಿರುವಂಥದ್ದು, ಬ್ರಿಡ್ಜಸ್ ಹೋಗಿರುವಂಥದ್ದು, ಇದೆಲ್ಲಕ್ಕೂ ಸಹ ನಾವು ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಇದೆಲ್ಲ ಸಂಗತಿಯನ್ನು ಅವರು ಮನವರಿಕೆ ಮಾಡೋ ಪ್ರಯತ್ನ ಮಾಡಿದೆ. ಯಡಿಯೂರಪ್ಪನವರ ಮಾತನ್ನು ಕೇಳಿಸ್ಕೊಂಡ್ರಿ, ಒಂದು ಗಮನ ಸೆಳೆಯಬಹುದಾದಂಥ ವಿಚಾರ ನಿಮ್ಮ ಗಮನಕ್ಕೆ ಏನಂತಂದರೆ, ಈಗ ಬೇರೆ ಬೇರೆ ಯೋಜನೆಗಳಲ್ಲಿ ಮನೆಗಳನ್ನು ಕಟ್ಟಿಕೊಡ್ತೀವಿ. ಮನೆಗಳನ್ನು ಅಂದರೆ ಕೇಂದ್ರ ಸರ್ಕಾರದ ಯೋಜನೆ, ರಾಜ್ಯ ಸರ್ಕಾರದ ಯೋಜನೆ ಎಲ್ಲವೂ ಕೂಡ 3-4 ಲಕ್ಷಕ್ಕಿಂತ ಮೇಲಕ್ಕೆ ಹೋಗೋದಿಲ್ಲ. ಆಮೇಲೆ ಈ ರೀತಿ ಧ್ವಂಸಗಳಾದರೆ ಅಥವಾ ಹಾಳಾಗೋದ್ರೆ, ಮನೆ ಬಿದ್ದು ಹೋಗಿದ್ರೆ ಅದಕ್ಕೂ ಕೂಡ ದೊಡ್ಡ ಅಮೌಂಟ್ಗಳಿರೋದಿಲ್ಲ. ಆದರೆ ಒಂದು ನೀವು 3 ಲಕ್ಷ, 1.5 ಲಕ್ಷ, 3 ಲಕ್ಷ, 4 ಲಕ್ಷದಲ್ಲಿ ಮನೆ ಕಟ್ಟಿಬಿಡ್ಬೋದು, ಆದರೆ ಸೇತುವೆಗಳನ್ನು ಅಷ್ಟರಲ್ಲಿ ಕಟ್ಟೋಕ್ಕಾಗೋದಿಲ್ಲ. ಅದನ್ನು ಬಲಿಷ್ಠವಾಗಿ ಕಟ್ಟಬೇಕಾಗತ್ತೆ. ಸೊ ಹಾಗಾಗಿ ರಸ್ತೆಗಳನ್ನು ಬಹಳ ಬಲಿಷ್ಠವಾಗಿಯೇ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನೀವು ದೊಡ್ಡ ಮನೆ ಅಲ್ಲ, ಸಣ್ಣ ಮನೆ ಕಟ್ತೀನಿ ಹಾಗೆಲ್ಲ ಆಗಲ್ಲ. ಸೇತುವೆ 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 ಈ ಹಿಂದೆ ಎಷ್ಟು ಬಲಿಷ್ಠವಾಗಿತ್ತು ಅಷ್ಟೇ ಬಲಿಷ್ಠವಾಗಿ ಕಟ್ಟಬೇಕಾಗತ್ತೆ. ಯಾಕಂದರೆ ನೀವು ಟ್ರಕ್ಗಳ ಅದರ ಮೇಲೆ ಹೋಗುವಂಥ ಟ್ರಕ್ ವಾಹನ ಅದರ ಭಾರವನ್ನು ಕಡಿಮೆ ಮಾಡೋಕ್ಕಾಗತ್ತೇನು? ಶರತ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಎಸ್ ಶರತ್, ಓವರ್ ಟು ಯು. ಏನು ಹೇಳಿದರು? ಸೊ ಯಾವೆಲ್ಲ ರೀತಿಯಲ್ಲಿ ಒಂದು ಇನ್ಸೈಡ್ ವಿಚಾರಗಳು ಬಂದಾಗ, ಒಂದು 40,000 ಕೋಟಿ ನಮಗೆ ಬೇಕು ಅಂತ, ಒಂದು ಮಧ್ಯಂತರವಾಗಿ ಸ್ವಲ್ಪ ಹಣ ಬಿಡುಗಡೆ ಮಾಡಿ ಅಂತಂದುಬಿಟ್ಟು, ಸೊ ಯಾವ ನಿರೀಕ್ಷೆಗಳಿದೆ? ಏನು ಕೇಂದ್ರ ರಾಷ್ಟ್ರೀಯ ವಿಪತ್ತು ಅಂತ ಘೋಷಿಸ್ಬೋದಾ? ವಿಶೇಷ ಪ್ಯಾಕೇಜ್ ಕೊಡ್ಬೋದಾ? ಅಥವಾ ಈ ರೀತಿ ಉಂಟಾದಂಥ ಸಂದರ್ಭದಲ್ಲಿ, ಈ ಹಿಂದೆ ತೆಗೆದುಕೊಂಡಂಥ ನಿರ್ಧಾರದಲ್ಲಿ ಏನೆಲ್ಲ ಮಾಹಿತಿಗಳಿದೆ, ಏನೆಲ್ಲ ಚಾನ್ಸಸ್ ಇದೆ ಕರ್ನಾಟಕಕ್ಕೆ ಲಾಭವಾಗುವಂಥದ್ದು? ಜಯಪ್ರಕಾಶ್, ಪ್ರಮುಖವಾಗಿ ಯಡಿಯೂರಪ್ಪನವರು ಮತ್ತು ಪ್ರಧಾನಮಂತ್ರಿ ಮೋದಿ ಅವ್ರನ್ನ ಭೇಟಿ ಆದಂತ ಸಂದರ್ಭದಲ್ಲಿ ರಾಷ್ಟ್ರೀಯ ವಿಪತ್ತು ಅಂತ ಘೋಷಣೆ ಮಾಡಿ ಅಂತ ಒಂದು ಮನವಿಯನ್ನು ಕೂಡ ಇಟ್ಟಿದ್ದಾರಂತೆ. ಸುದೀರ್ಘವಾಗಿ 40 ನಿಮಿಷಗಳ ಕಾಲ ಯಡಿಯೂರಪ್ಪನವರು ಮೋದಿ ಅವರೊಂದಿಗೆ ಚರ್ಚೆ ನಡೆಸಿದ್ದಾರೆ. ಕಂಡು ಕೇಳದಂತಹ ನೆರೆ ಪರಿಸ್ಥಿತಿ ರಾಜ್ಯದಲ್ಲಿ ಆಗಿರೋದು, 108 ವರ್ಷಗಳಲ್ಲಿ ಈ ರೀತಿ ಆಗಿರ್ಲಿಲ್ಲ ರಾಜ್ಯದಲ್ಲಿ. ಈಗ ತಲೆದೂರಿರುವಂತಹ ಸಮಸ್ಯೆಯಲ್ಲಿ ನಮ್ಮದೇ ಸರ್ಕಾರ ಕೂಡ ಇದೆ, ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ, ರಾಜ್ಯದಲ್ಲೂ ಕೂಡ ಈಗ ಬಿಜೆಪಿ ಸರ್ಕಾರ. ಯಡಿಯೂರಪ್ಪನವರ ಮೇಲೆ ಸಾಕಷ್ಟು ನಂಬಿಕೆಯನ್ನು ಇಟ್ಕೊಂಡಿರುವಂತದ್ದು ರಾಜ್ಯದ ಜನ. ಈಗ ಅತಿ ಹೆಚ್ಚು ವಿಶೇಷ ಪ್ಯಾಕೇಜ್ ನ ತರ್ತಾರ ಅಂತ ಆ ಹಿನ್ನೆಲೆಯಲ್ಲಿ ಇವತ್ತು ಮೋದಿ ಅವರೊಂದಿಗೆ ಸುಮಾರು 40 ನಿಮಿಷಗಳ ಕಾಲ ಚರ್ಚೆಯನ್ನು ನಡೆಸಿದ್ರು. ಚರ್ಚೆಯ ಸಂದರ್ಭದಲ್ಲಿ ಕೂಡ ಒಂದು ಅಧ್ಯಯನ ತಂಡವನ್ನ ಮೊದಲಿಗೆ ಕಳಿಸ್ಕೊಡುವ ನಿಟ್ಟಿನಲ್ಲಿ ಮಾತುಕತೆಯನ್ನ ಮೋದಿಯವರು ಭರವಸೆಯನ್ನ ನೀಡಿದ್ದಾರೆ. ಒಂದು ಅಧ್ಯಯನ ತಂಡ ಮೊದಲಿಗೆ ಭೇಟಿ ಕೊಡುತ್ತೆ, ಅದ ನಂತರ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಯಡಿಯೂರಪ್ಪನವರು ಕೂಡ ಮಧ್ಯಂತರವಾಗಿ ಒಂದಿಷ್ಟು ಹಣವನ್ನಾದ್ರೂ ರಿಲೀಸ್ ಮಾಡಿ ಅನ್ನೋ ಒಂದು ಮನವಿಯನ್ನ ಕೂಡ ಇಟ್ಟಿದ್ದಾರೆ. ಆ ಮನವಿಗೆ ಸ್ಪಂದಿಸಿ ಇರುವಂತಹ ಮೋದಿಯವರು ಹಣ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಆದ್ರೆ ಯಾವ ಪ್ರಮಾಣದಲ್ಲಿ ಎಷ್ಟು ಹಣ ಬಿಡ್ತಾರೆ, ರಾಜ್ಯಕ್ಕೆ ಎಷ್ಟು ಹಣ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮೋದಿಯವರು ಯಾವುದಕ್ಕೂ ಯಾವ್ದೇ ರೀತಿಯಾದಂತ ಭರವಸೆನ ನೀಡಿಲ್ಲ. ಆದ್ರೆ ಯಡಿಯೂರಪ್ಪನವರಿಗೆ ವಿಶ್ವಾಸ ಇದೆ, ಯಡಿಯೂರಪ್ಪನವ್ರು ಕೂಡ ಅದನ್ನೇ ಹೇಳ್ತಾರದು, ನನಗೆ ವಿಶ್ವಾಸ ಇದೆ ಅತಿ ಹೆಚ್ಚು ಪ್ಯಾಕೇಜ್ ಕೂಡ ರಾಜ್ಯಕ್ಕೆ ಬರಲಿದೆ ಅನ್ನೋ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀನಿ ಅಂತ. ಮಧ್ಯಂತರವಾಗಿ ಒಂದಿಷ್ಟು ಹಣವನ್ನಾದ್ರೂ ಈಗ ಬಿಡಿಗಿ ಅಧ್ಯಯನ ತಂಡ ನೀವು ಕಳಿಸಿ, ತೊಂದರೆ ಇಲ್ಲ, ಕಳಿಸಿ ಅಲ್ಲಿನ ಪರಿಸ್ಥಿತಿಯನ್ನು ನೀವೇ ಅವಲೋಕಿಸಿದ್ರೆ ಗೊತ್ತಾಗತ್ತೆ ಯಾವ ರೀತಿಯಾದಂತಹ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ತಳೆದು ಇರುವಂತದ್ದು ನೆರೆಯಿಂದ. ಹೀಗಾಗಿ ಮಧ್ಯಂತರವಾಗಿ ಒಂದಿಷ್ಟು ಹಣ ಬಿಡುಗಡೆ ಮಾಡಿ ಅಂತ ಮನವಿಯನ್ನ ಕೂಡ ಅವ್ರು ಮಾಡಿರುವಂತದ್ದು. ಇನ್ನೊಂದು ತಕ್ಷಣ ಒಂದು ಅಧ್ಯಯನ ತಂಡ ಏನು ರಚನೆ ಆಗುತ್ತೆ ಅದನ್ನು ಕೂಡ ಬೇಗ ಕಲಿಸ್ಕೊಡಿ ಅನ್ನೋದು ಕೂಡ ಯಡಿಯೂರಪ್ಪನವರು ಮೋದಿ ಅವರೊಂದಿಗೆ ಮಾತುಕತೆಯನ್ನು ನಡೆಸಿರುವಂತದ್ದು. ಈಗಾಗಲೇ 40 ನಿಮಿಷಗಳ ಮಾತುಕತೆಯಲ್ಲಿ ಮಧ್ಯಾಹ್ನ ಒಂದು ಅಧ್ಯಯನ ತಂಡ ರಚನೆ ಆಗೋದು. ಇನ್ನೊಂದು ಅವ್ರು ಇನ್ನೊಂದು ಅಂಶ ಹೇಳಿದ್ರು ಜಯಪ್ರಕಾಶ್, 40,000 ಕೋಟಿ ಈಗಾಗಲೇ ಕಾಂಗ್ರೆಸ್ ಕೂಡ ಒಂದು ಟ್ವೀಟ್ ಮಾಡಿತ್ತು, ಎಲ್ಲಿ ಯಡಿಯೂರಪ್ಪನವರೇ 10,000 ಕೋಟಿ ತರ್ತೀರಾ ಅಂತ. ಅದಕ್ಕೆ ಇವರು ಈಗ ಯಡಿಯೂರಪ್ಪನವರು ಹೇಳಿರುವಂತದ್ದು ರಾಜ್ಯದಲ್ಲಿ 40,000 ಕೋಟಿಯಷ್ಟು ನಷ್ಟ ಆಗಿರುವಂತದ್ದು. ಅದಕ್ಕೆ ಈ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡ್ತಾರೋ ಅಥವಾ ಎಷ್ಟು ಹಣ ಬಿಡುಗಡೆ ಮಾಡ್ತಾರೋ ಗೊತ್ತಿಲ್ಲ. ದೆಹಲಿಯಲ್ಲಿ ಯಡಿಯೂರಪ್ಪನವರು ಹೇಳಿರುವಂತದ್ದು ನಮ್ಮ ರಾಜ್ಯದಲ್ಲಿ 40,000 ಕೋಟಿ ಅಂದ್ರೆ ಅದಕ್ಕೆ ಅರ್ಧವನ್ನು ಕೊಡ್ತಾರ, ಯಾವ ಪ್ರಮಾಣದಲ್ಲಿ ಕೊಡ್ತಾರೆ, ವಿಶೇಷ ಪ್ಯಾಕೇಜ್ ಘೋಷಣೆ ಆಗತ್ತ ಅನ್ನೋದನ್ನ ಕಾದು ನೋಡ್ತಾ
ಅಧ್ಯಯನ ತಂಡ ಹಾಗೂ ಮಧ್ಯಂತರ ಒಂದಿಷ್ಟು ಹಣ ಬಿಡುಗಡೆ ಮಾಡುವ ಸಾಧ್ಯತೆ ಇರುವಂತದ್ದು ಜಯಪ್ರಕಾಶ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ ಶರತ್ ಹೇಳ್ತಾ ಇದ್ರು, ಒಂದು ಮಧ್ಯಂತರ ಪರಿಹಾರ ಬೇಕಾಗಿದೆ ಖಂಡಿತವಾಗ್ಲೂ. ಅದು ಅದೇ ರೀತಿ ಕೊಡೋದು, ಒಂದು ಒಂದು ಸರ್ವೆ ಟೀಮನ್ನು ಕಳಿಸುತ್ತೆ, ಇನ್ನು ಕೇಂದ್ರ ಸರ್ಕಾರ ಒಂದು ಸರ್ವೆ ಟೀಮನ್ನು ಕಳಿಸುತ್ತೆ, ಆ ನಡುವೆ ಒಂದು ಮಧ್ಯಂತರವಾಗಿ ಒಂದು ದುಡ್ಡನ್ನು ಕೊಡುತ್ತೆ. ಆ ಸರ್ವೆ ರಿಪೋರ್ಟ್ ಹೋಗಿ ಅದನ್ನು ಕೇಂದ್ರ ಪರಾಮರ್ಶೆ ಮಾಡಿದ ನಂತರ ಅಲ್ಲಿ ಎಷ್ಟು ಬಿಡುಗಡೆ ಮಾಡಬೇಕು, ವಿಶೇಷ ಪ್ಯಾಕೇಜ್ ಮಾಡಬೇಕಾ, ರಾಷ್ಟ್ರೀಯ ವಿಪತ್ತು ಅಂತ ಘೋಷಣೆ ಮಾಡಬೇಕಾ, ಅಥವಾ ಬೇರೆ ರೀತಿಯಲ್ಲಿ ಹೆಲ್ಪ್ ಮಾಡಬೇಕಾ, ಈ ರೀತಿ ಆಲೋಚನೆ ಮಾಡುತ್ತೆ. ನಮ್ಮ ಉದ್ದೇಶ ಕೂಡ ಅಷ್ಟೇ, ಈಗ ಒಂದು ವಿಶೇಷ ಟೀಮ್ ಬಂದಾಗ ನಾವು ಕೂಡ ಎಲ್ಲರೂ ಅದನ್ನು ಒಂದು ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡಬೇಕು ಕೇಂದ್ರಕ್ಕೆ. ಹೆಚ್ಚು ದುಡ್ಡು ಬಂದಷ್ಟು ಅದು ನಮ್ಮ ಕರ್ನಾಟಕದ ಜನರ ಪಾಲಿಗೆ ಸಿಗತ್ತೆ, ಸಿಗಲೇಬೇಕಾಗತ್ತೆ. ಆಮೇಲೆ ಈ ಬಾರಿ 17 ಜಿಲ್ಲೆಗಳು ಜಲಾವೃತಗೊಂಡಿರೋ ಕಾರಣಕ್ಕಾಗಿ, ಅರ್ಧಕ್ಕರ್ಧ ಮುಕ್ಕಾಲು ಭಾಗ ಜಲಾವೃತಗೊಂಡಿರೋ ಕಾರಣಕ್ಕಾಗಿ ನಮಗೆ ಮಾಡಲಿಕ್ಕೆ ಬೇರೆ ಕೆಲಸ ಏನಿದೆ, ಇದನ್ನೇ ಮಾಡಬೇಕಷ್ಟೇ. ಯಾವ ರೀತಿ ತೊಂದರೆಗಳು ಉಂಟಾಗಿದೆ, ಯಾವ ರೀತಿ ನಮಗೆ ಬೇಕಾಗಿದೆ ದುಡ್ಡು, ಯಾವ ರೀತಿ ನಮ್ಮ ನಾಡನ್ನು ಕಟ್ಟಬೇಕಾಗಿದೆ, ಅದಕ್ಕೆ ಎಲ್ಲರೂ ಕೂಡ ಸಹಕರಿಸಲೇಬೇಕು. ಅದರಲ್ಲಿ ಎರಡು ಮಾತಿಲ್ಲ. ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು 100,00,000 ಕೋಟಿ, 100,00,000ದಷ್ಟು 100,00,000 ಕೋಟಿ ಹಾನಿಯಾಗಿದೆ ಅಂತೇಳಿ. ಯಡಿಯೂರಪ್ಪನವರು 40,000 ಕೋಟಿ ಹಾನಿಯಾಗಿದೆ ಅಂತೇಳಿ. ಒಂದು ಆಡಳಿತ ಪಕ್ಷ ವಿರೋಧ ಪಕ್ಷದ ನಡುವೆ ಈ ರೀತಿ ಇರುತ್ತೆ. ಒಂದು ವೇಳೆ 40,000 ಕೋಟಿ ಅಂತ ಹೇಳುವಾಗ ಸಿದ್ದರಾಮಯ್ಯನವರು 100,00,000 ಕೋಟಿ ಅಂತ ಹೇಳಿದ್ರೆ ಒಂದು ಅಂದಾಜು ನಮಗೆ ಗೊತ್ತಾಗ್ತಾ ಇದೆ ಎಷ್ಟು ತೊಂದರೆ ಆಗಿರ್ಬೋದು ಅಂತೇಳಿ. ಎನಿವೆ, ಎಷ್ಟು ಬೇಗ ಅದು ಬರುತ್ತೆ ಕೇಂದ್ರದಿಂದ ನೋಡೋಣ.